ಕೆಂಪು ಬಣ್ಣದ ಬಟನ್ ಪ್ರೆಸ್ ಕ್ಲಿಕ್ ಮಾಡಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನದ ಟಾಪ್ ಐವತ್ತು ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ನೀಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಅನ್ನು ಕ್ಲಿಕ್ ಮಾಡಿ ಮೊದಲನೇ ಪ್ರಶ್ನೆ ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ ಹಾಗಾದರೆ ಅದರ ತೂಕದಲ್ಲಿ ಇದರ ಉತ್ತರ ಆಪ್ಷನ್ ಮೂರು ತೂಕದಲ್ಲಿ ಹೆಚ್ಚಳವಾಗುತ್ತದೆ ಅಂದರೆ ಕಬ್ಬಿಣವು ತೂಕು ಹಿಡಿದಾಗ ಕಬ್ಬಿಣದ ತೂಕ ಹೆಚ್ಚಾಗುತ್ತದೆ ಮುಂದಿನ ಪ್ರಶ್ನೆ ಯಾವುದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲವಾಗಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಕಾರ್ಬನ್ ಮೊನಾಕ್ಸೈಡ್ ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲವಾಗಿದೆ ಮುಂದಿನ ಪ್ರಶ್ನೆ ಒಂದು ಮರದ ತುಂಡು ನೀರಿನಲ್ಲಿ ತೇಲುತ್ತಿದೆ ನೀರನ್ನು ಬಿಸಿ ಮಾಡಿದರೆ ಮರದ ತುಂಡು ಇದರ ಉತ್ತರ ಆಪ್ಷನ್ ಮೂರು ಅದೇ ಮಟ್ಟದಲ್ಲಿ ತೇಲುತ್ತದೆ ಅಂದರೆ ಒಂದು ಮರದ ತುಂಡು ನೀರಿನಲ್ಲಿ ತೇಲುತ್ತಿದೆ ನೀರನ್ನು ಬಿಸಿ ಮಾಡಿದರೆ ಮರದ ತುಂಡು ಅದೇ ಮಟ್ಟದಲ್ಲೇ ತೇಲ್ತಾ ಇರುತ್ತದೆ ಮುಂದಿನ ಪ್ರಶ್ನೆ ಇಟ್ಟಿಗೆಯೊಂದನ್ನು ನೀರಿನಲ್ಲಿ ಹಾಕಿದಾಗ ನೀರಿನ ಗುಳ್ಳೆಗಳು ಮೇಲೇಳಲು ಕಾರಣವೇನು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಇಟ್ಟಿಗೆಯಲ್ಲಿರುವ ರಂಧ್ರಗಳ ಮುಖಾಂತರ ಗಾಳಿ ಹೊರಗೆ ಬರೋದ್ರಿಂದ ನೀರಿನಲ್ಲಿ ಇಟ್ಟಿಗೆಯನ್ನು ಹಾಕಿದಾಗ ನೀರಿನ ಗುಳ್ಳಿಗಳು ಮೇಲಕ್ಕೆ ಬರುತ್ತವೆ ಮುಂದಿನ ಪ್ರಶ್ನೆ ದ್ರವದ ಹನಿಯೊಂದು ಸಂಕುಚಿತಗೊಂಡು ಕನಿಷ್ಠ ಪ್ರದೇಶವನ್ನು ಆವರಿಸಿಕೊಳ್ಳುವ ಪ್ರಕ್ರಿಯೆಗೆ ಮುಖ್ಯ ಕಾರಣ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಮೇಲ್ಮೈ ಒತ್ತಡ ಮುಂದಿನ ಪ್ರಶ್ನೆ ಸಮುದ್ರದ ನೀರಿನ ಸಾಂದ್ರತೆ ಕೆಳಗಿನ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿರುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಆಳದೊಂದಿಗೆ ಲವಣಗಳು ಹೆಚ್ಚಾದಾಗ ಸಮುದ್ರದ ನೀರಿನ ಸಾಂದ್ರತೆ ಹೆಚ್ಚಾಗುತ್ತದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಇದರ ಉತ್ತರ ಆಪ್ಷನ್ ನಾಲ್ಕು ಬೆಣ್ಣೆಯು ತುಪ್ಪವಾಗುವುದು ರಾಸಾಯನಿಕ ಬದಲಾವಣೆಯಾಗಿದೆ ಮುಂದಿನ ಪ್ರಶ್ನೆ ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯ ಕಾರಕ ಯಾವುದು ಇದರ ಉತ್ತರ ಆಪ್ಷನ್ ಮೂರು ಸಿ ಎಚ್ ಫೋರ್ ಅಂದರೆ ಮೀಥೇನ್ ಮುಂದಿನ ಪ್ರಶ್ನೆ ಗಾಜನ್ನು ಕತ್ತರಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುತ್ತಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಸಿಲಿಕಾನ್ ಕಾರ್ಬೈಡ್ ಮುಂದಿನ ಪ್ರಶ್ನೆ ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಸಿಟ್ರಿಕ್ ಆಮ್ಲ ಬಲೂನ್ಗಳಲ್ಲಿ ಸಾಮಾನ್ಯವಾಗಿ ಈ ಅನಿಲವನ್ನು ತುಂಬಿರುತ್ತಾರೆ ಇದರ ಉತ್ತರ ಆಪ್ಷನ್ ನಾಲ್ಕು ಹೀಲಿಯಂ ಅನಿಲವನ್ನು ತುಂಬಿರ್ತಾರೆ ಯಾಕಂದರೆ ಹೀಲಿಯಂ ಅತಿ ಹಗುರವಾದಂತಹ ಅನಿಲವಾಗಿದೆ ಹೀಗಾಗಿ ಬಲೂನ್ಗಳು ಮೇಲೆ ತೇಲಾಡುತ್ತವೆ ಹಾರಾಡುತ್ತವೆ ಮುಂದಿನ ಪ್ರಶ್ನೆ ಲೋಹದ ಹಾಳೆಯನ್ನು ಈ ಕೆಳಗಿನ ಯಾವುದರಲ್ಲಿ ಮುಳುಗಿಸುವ ಮೂಲಕ ಉಕ್ಕಿನ ಗ್ಯಾಲ್ವನೀಕರಣ ಮಾಡಲಾಗುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸತು ಯುರೇನಿಯಂನ ಈ ಐಸೋಟೋಪ್ ಸರಣಿ ಕ್ರಿಯೆಯನ್ನು ನಿರ್ವಹಿಸಲು ಸಮರ್ಥವಾಗಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಯುರೇನಿಯಂ ಟೂ ಥರ್ಟಿ ಫೈದು ಕಿಲೋಗ್ರಾಂನಷ್ಟು ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ನಿಮಗೆ ನೀಡಲಾಗಿದೆ ಈ ಕೆಳಗಿನ ಯಾವ ವಿಧಾನದ ಮೂಲಕ ಶುದ್ಧ ಕಬ್ಬಿಣವನ್ನು ಪಡೆಯಬಹುದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಕೋಕ್ನೊಂದಿಗೆ ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ಕಾಯಿಸುವುದರ ಮೂಲಕ ಐದು ಕಿಲೋಗ್ರಾಮ್ನಷ್ಟು ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ಶುದ್ಧ ಕಬ್ಬಿಣವನ್ನು ಪಡೆಯಬಹುದು ಈ ಪುಡಿಯಿಂದ ಮುಂದಿನ ಪ್ರಶ್ನೆ ಒಂದು ಲೀಟರ್ ತಂಪು ಗಾಳಿಗಿಂತ ಒಂದು ಲೀಟರ್ ಒಣ ಗಾಳಿಯು ಕಡಿಮೆ ತೂಕ ಹೊಂದಿರುತ್ತದೆ ಕಾರಣವೇನು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಕಡಿಮೆ ತಾಪಮಾನದಲ್ಲಿ ಅಣುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ಮುಂದಿನ ಪ್ರಶ್ನೆ ಮೋಡಗಳು ವಾತಾವರಣದಲ್ಲಿ ತೇಲುವುದಕ್ಕೆ ಕಾರಣ ಅವುಗಳ ಕಡಿಮೆ ಇದರ ಉತ್ತರ ಆಪ್ಷನ್ ನಾಲ್ಕು ಸಾಂದ್ರತೆ ಅಂದ್ರೆ ಮೋಡಗಳ ಕಡಿಮೆ ಸಾಂದ್ರತೆಯು ಅವುಗಳು ವಾತಾವರಣದಲ್ಲಿ ತೇಲಕ್ಕೆ ಕಾರಣವಾಗುತ್ತವೆ ಮುಂದಿನ ಪ್ರಶ್ನೆ ನೀರಿನ ಮೇಲೆ ಮಂಜುಗಡ್ಡೆ ಏಕೆ ತೇಲುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅದರ ಕಡಿಮೆ ಸಮಗಾತ್ರದ ತೂಕಕ್ಕಿಂತ ಕಡಿಮೆಯಾಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನೀರನ್ನು ಕುದಿಸುವುದು ರಾಸಾಯನಿಕ ಬದಲಾವಣೆ ಅಲ್ಲ ಮುಂದಿನ ಪ್ರಶ್ನೆ ನಾವು ಹಿಮಾಲಯ ಪರ್ವತವನ್ನು ಹತ್ತಿದಾಗ ನಮಗೆ ಉಸಿರು ಕಟ್ಟಿದ ಹಾಗೆ ಆಗಲು ಕಾರಣ ಏನು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಗಾಳಿಯ ಸಾಂದ್ರತೆ ಕಡಿಮೆ ಇದ್ದು ಆಮ್ಲಜನಕದ ಪ್ರಮಾಣ ಕ್ಷೀಣಿಸಿರುತ್ತದೆ ಹೀಗಾಗಿ ಹಿಮಾಲಯ ಪರ್ವತ ಅಥವಾ ಯಾವುದೇ ಒಂದು ಬೆಟ್ಟವನ್ನು ಹತ್ತಿದಾಗ ಉಸಿರು ಕಟ್ಟಿದ ಹಾಗೆ ಅನುಭವ ಆಗುತ್ತದೆ ಮುಂದಿನ ಪ್ರಶ್ನೆ ಜಲಜನಕ ತುಂಬಿದ ಒಂದು ಪಾಲಿಥೀನ್ ಭೂಮಿಯ ಮೇಲ್ಮೈಯಿಂದ ಹಾರಿಬಿಡಲಾಗಿದೆ ಬಲೂನ್ ಮೇಲಕ್ಕೆ ಹೋದಂತೆ ಆಗುವ ಬದಲಾವಣೆ ಬಲೂನ್ ಮೇಲಕ್ಕೆ ಹೋದಂತೆ ಆಗುವ ಬದಲಾವಣೆ ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅರಿಸ್ಟಾಟಲ್ ಗಾಯಿಟರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಇದರ ಉತ್ತರ ಆಪ್ಷನ್ ಮೂರು ಅಯೋಡಿನ್ ಕೊರತೆಯಿಂದ ಗಾಯಿಟರ್ ಕಾಯಿಲೆಯು ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ವಿಶ್ವ ಓಜೋನ್ ದಿನವನ್ನು ಆಚರಿಸುವ ದಿನ ಯಾವುದು ಇದರ ಉತ್ತರ ಆಪ್ಷನ್ ಒಂದು ಸೆಪ್ಟೆಂಬರ್ ಹದಿನಾರು ಮುಂದಿನ ಪ್ರಶ್ನೆ ಜೀವಕೋಶವನ್ನು ಎಣಿಸಲು ಬಳಸುವ ಮಾಪನ ಯಾವುದು ಇದರ ಉತ್ತರ ಆಪ್ಷನ್ ಒಂದು ಸೈಟೋಮೀಟರ್ ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ವಿಟಮಿನ್ ಬಿ ಓಜೋನ್ ಪದರ ಇರುವುದು ಎಲ್ಲಿ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಸ್ಟ್ರಾಟೋಸ್ಪಿಯರ್ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುವುದು ಇದರ ಕೊರತೆಯಿಂದ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಸೋಡಿಯಂ ಕೊರತೆಯಿಂದ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಜೀವಕೋಶಗಳಲ್ಲಿ ಪ್ರೋಟೀನ್ ಸಂಯೋಜನೆ ಯಾವುದರಲ್ಲಿ ನಡೆಯುವುದು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ರೈಬೋಸೋಮ್ಗಳು ಕ್ಲೋರೋಫಿಲ್ನ ಮಧ್ಯಭಾಗದಲ್ಲಿರುವ ಭಾಗ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಮೆಗ್ನೀಷಿಯಂ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ನಾರು ಪದಾರ್ಥವಲ್ಲ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ರಿಯಾನ್ ಅನ್ನೋದು ನೈಸರ್ಗಿಕ ನಾರು ಪದಾರ್ಥವಲ್ಲ ಮುಂದಿನ ಪ್ರಶ್ನೆ ವಾಯುಮಂಡಲದ ಮೇಲ್ಭಾಗದಲ್ಲಿರುವ ಓಜೋನ್ ಪದರವು ಇವುಗಳ ನಡುವಿನ ಕ್ರಿಯೆಯ ಪರಿಣಾಮವಾಗಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಆಮ್ಲಜನಕ ಮತ್ತು ನೇರಳಾತೀತ ಕಿರಣಗಳ ಒಂದು ನಡುವಿನ ಕ್ರಿಯೆಯಿಂದ ಓಝೋನ್ ಪದರವು ಉಂಟಾಗಿದೆ ಮುಂದಿನ ಪ್ರಶ್ನೆ ವಿ ವಿಸ್ತೃತ ರೂಪ ಏನು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಹ್ಯೂಮನ್ ಇಮ್ಯುನೋ ಡೆಫಿಷಿಯೆನ್ಸಿ ವೈರಸ್ ಮುಂದಿನ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಯಾವ ದಿನಾಂಕದಂದು ಆಚರಿಸುತ್ತಾರೆ ಇದರ ಉತ್ತರ ಆಪ್ಷನ್ ಮೂರು ಜೂನ್ ಐದು ಸಸ್ಯಗಳು ಮುಖ್ಯವಾಗಿ ಇದರಿಂದ ಪೋಷಕಾಂಶಗಳನ್ನು ಪಡೆಯುತ್ತವೆ ಇದರ ಉತ್ತರ ಆಪ್ಷನ್ ಮೂರು ಮಣ್ಣು ಯಕೃತ್ನ ನ್ಯೂನ್ಯತೆ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯನು ಕೆಳಗಿನ ಯಾವ ಜೀವಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡಬಹುದು ಇದರ ಉತ್ತರ ಆಪ್ಷನ್ ಮೂರು ಜೀವಸತ್ವ ಈ ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತವೆ ಇಂಥ ಪ್ರಶ್ನೆಗಳಿಗೆ ನೀವು ತಪ್ಪಾದ ಉತ್ತರವನ್ನು ಹಾಕಬಾರ್ದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ ಈ ಕೆಳಗಿನವುಗಳಲ್ಲಿ ನೀರು ಗರಿಷ್ಠ ಸಾಂದ್ರತೆ ಹೊಂದಿರುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಪೆನ್ಸಿಲಿನ್ ಕಂಡು ಹಿಡಿದ ಯಾರು ಇದರ ಉತ್ತರ ಆಪ್ಷನ್ ಎರಡು ಅಲೆಕ್ಸಾಂಡರ್ ಫ್ಲೆಮಿಂಗ್ ಜೀವನದಲ್ಲಿ ಒಂದು ಸಾರಿ ಹೂ ಬಿಟ್ಟು ಸತ್ತು ಹೋಗುವ ಗಿಡಕ್ಕೆ ಹೀಗೆನ್ನುತ್ತಾರೆ ಇದರ ಉತ್ತರ ಆಪ್ಷನ್ ಒಂದು ಮೋನೋಕಾರ್ಪಿಕ್ ಮೆದುಳು ಮತ್ತು ದೇಹದ ಇತರ ಭಾಗಗಳ ನಡುವೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ನ್ಯೂರಾನ್ ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಅರೆವಾಹಕ ವಸ್ತುವಿಗೆ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆಗೆ ಹೀಗೆನ್ನುತ್ತಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಕಲಬೆರಕೆ ಮಾಡುವುದು ಲೋಹವೊಂದರ ಕಾಂತಿಯು ಈ ಕಾರಣದಿಂದ ಉಂಟಾಗುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಮುಕ್ತ ಇಲೆಕ್ಟ್ರಾನುಗಳ ಉಪಸ್ಥಿತಿಯಿಂದ ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ವಿಧದ ಟ್ರಾನ್ಸಿಸ್ಟರ್ನಲ್ಲಿ ವಿದ್ಯುತ್ ಪ್ರವಾಹವು ಮುಖ್ಯವಾಗಿ ರಂಧ್ರಗಳಿಂದ ಉಂಟಾಗುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಪಿಎನ್ಪಿ ಟ್ರಾನ್ಸಿಸ್ಟರ್ ಬೆಳಕಿನ ವೇಗ ಈ ಕೆಳಗಿನ ಯಾವುದರ ಮೂಲಕ ಹಾದು ಹೋಗುವಾಗ ಕನಿಷ್ಠವಾಗಿರುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗಾಜು ಆರ್ಸೆನಿಕ್ ಆಂಟಿಮನಿ ರಂಜಕದಂತಹ ವೆಲೆನ್ಸಿಯ ಮಾಲಿನ್ಯಕಾರಕಗಳನ್ನು ಶುದ್ಧ ಜರ್ಮೇನಿಯಂ ಅಥವಾ ಸಿಲಿಕಾನ್ಗೆ ಸೇರಿಸಿದಾಗ ಬರುವುದು ಇದರ ಉತ್ತರ ಆಪ್ಷನ್ ನಾಲ್ಕು ಎನ್ ಟೈಪ್ ಸೆಮಿ ಕಂಡಕ್ಟರ್ ಬರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಿದೆ ಇದರ ಉತ್ತರ ಆಪ್ಷನ್ ಎರಡು ಬುಧಗ್ರಹ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದರ ಉತ್ತರ ಆಪ್ಷನ್ ಒಂದು ಎಂಟು ನಿಮಿಷಗಳು ಅಣು ಕಂಡು ಹಿಡಿದವರು ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಜಾನ್ ಡಾಲ್ಟನ್ ಯಾವ ವಿಧಿಯನ್ನು ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ನ್ಯೂಟನ್ ಅನ್ನ ಚಲನೆಯ ಪ್ರಥಮ ನಿಯಮ ಮುಂದಿನ ಪ್ರಶ್ನೆ ಸಾಗರದ ಆಳವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಇದರ ಉತ್ತರ ಆಪ್ಷನ್ ನಾಲ್ಕು ಫ್ಯಾಥೋಮೀಟರ್ ಇದಿಷ್ಟು ವಿಜ್ಞಾನದ ಟಾಪ್ ಐವತ್ತು ಪ್ರಶ್ನೆಗಳಾಯಿತು ಈ ವಿಡಿಯೋದ ಪಿ ಡಿ ಎಫ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಈ ವಿಡಿಯೋದ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಇದಿಷ್ಟು ಟಾಪ್ ಐವತ್ತು ಪ್ರಶ್ನೆಗಳಾಯಿತು ಈ ವಿಡಿಯೋ ನೀವು ಇಷ್ಟವಾಗಿದ್ದೀರಿ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ